Hi friends, welcome back to my channel. ಇವತ್ತು ನಾನೊಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ನಾವು ಮಾವಿನಕಾಯಿ ಎಲ್ಲ ಕೊಯ್ಕೊಂಡು ಬಂದಿದ್ದೇವೆ. ಹೇಗೆ ಮಾಡೋದು ಅಂತ ನೋಡುವ, ಬನ್ನಿ ನೋಡಿ. ಒಳ್ಳೆ ಫ್ರೆಶ್ ಆಗಿದೆ ಮಾವಿನಕಾಯಿ. ಇದೀಗ ಮಾವಿನಕಾಯಿಯನ್ನು ಚೆಂದ ನೀರಿನಲ್ಲಿ ತೊಳೆದು ತಂದಿದ್ದೇನೆ. ಇಲ್ಲಿಗೆ ನಮಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಎರಡು ಮೂರು ಮಾವಿನಕಾಯಿ ಸಾಕು. ಇದನ್ನು ಚಿಕ್ಕ ಚಿಕ್ಕದಾಗಿ ಕುಚ್ಚಿಕೊಳ್ಳುವ. ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೇನೆ. ಅಂಡಿ ಆಗಿದೆ. ಇವಳೆ ನೋಡಿ, ಅಂಡಿ ಕಟ್ಟಿದೆ. ಚಿಕ್ಕದಾಗಿ ಬೇಕು ನಮಗೆ ಉಪ್ಪಿನಕಾಯಿಗೆ ಮಾವಿನಕಾಯಿ. ಉಪ್ಪಿನಕಾಯಿ ಮಾಡುವಾಗ ನಾವು ವಿನೆಗರ್ ಏನು ಹಾಕ್ಲಿಕ್ಕಿಲ್ಲ. ಅದು ಮಾಡಿ ಆದ ಮೇಲೆ ಒಂದು ದಿನ ರೂಮ್ ಟೆಂಪರೇಚರಲ್ಲಿ ಇಡಬೇಕು, ಮತ್ತು ನಾವು ಫ್ರಿಜ್ಜಲ್ಲಿ ಇಡುವಂಥದ್ದು. ಒಂದು ಎರಡು ವಾರ ಎಲ್ಲ ಬರ್ತದೆ, ಅದಾಗಿಂದಾಗ ನಿಮಗೆ ಮಾವಿನಕಾಯಿ ಸಿಕ್ಕಿದರೆ ಮಾಡ್ಕೊಳ್ಬೋದು. ನಮಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಮೆಣಕಾಯೆಲ್ಲ ಕೊಯ್ದಾಗಿದೆ. ಇನ್ನು ನಾವು ಪಾತ್ರೆಗೆ ಹಾಕಿಕೊಳ್ಳೋಣ. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಡುವ. ಉಪ್ಪು ಹಾಕ್ತಾ ಇದ್ದೇನೆ ನಾನಿಲ್ಲಿ. ಇಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಸ್ಪೂನ್ ಹಾಕಿದರೆ ಸಾಕು. ನಿಮ್ಮ ಹತ್ರ ಕಲ್ಲು ಉಪ್ಪು ಇರೋದಾದರೆ ಅದು ಮಿಕ್ಸಿಯಲ್ಲಿ ಹಾಕಿ ಚೆಂದ ಹುಡಿ ಮಾಡ್ಕೊಳ್ಳಿ. ಚೆಂದ ಕಲಸಿಟ್ಕೊಳ್ಳೋಣ. ಇದೀಗ ನಾವು ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಬೇಕು ಇನ್ನು ಉಪ್ಪಿನಕಾಯಿ ಮಾಡುವಾಗ. ಅದೆಲ್ಲ ರೆಡಿ ಮಾಡಿ ಇಡುವಷ್ಟು ಹೊತ್ತು ಮಾತ್ರ ಸಾಕು. ಜಾಸ್ತಿ ಹೊತ್ತು ಇಡಬೇಕು ಅಂತೇನಿಲ್ಲ. ಅದೆಲ್ಲ ರೆಡಿ ಮಾಡುವ, ಬನ್ನಿ. ಬೇವಿನ ಸೊಪ್ಪು ತೆಗಿತಾ ಇದ್ದೇನೆ ನಾನು. ತೋರಿಸು. ಉಪ್ಪಿನಕಾಯಿ ಮಾಡಲಿಕ್ಕೆ ಬೇವಿನ ಸೊಪ್ಪು ಸಹ ಬೇಕು. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ಇದನ್ನು ಹಾಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಬೇಕು. ಇನ್ನಿಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಇಷ್ಟು ಸಾಮಾನು ಬೇಕು ನೋಡಿ. ಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಇಷ್ಟಿಷ್ಟು ಸಾಕು. ನಾನೊಂದು ಕಾಲು ಟೀಸ್ಪೂನ್ ಹಳದಿ ಹುಡಿ, ಇದು ಮೆಂತೆ ಹುರಿದು ಹುಡಿ ಮಾಡಿದ್ದು ಮಿಕ್ಸಿಯಲ್ಲಿ ಹಾಕಿ, ಇದೊಂದು ಮುಕ್ಕಾಲು ಟೇಬಲ್ ಸ್ಪೂನ್ ಇರಲಿ, ಇಷ್ಟಿರಲಿ, ಒಂದು ಇಷ್ಟು ಹಾಕಬೇಕು. ಇದು ಮೆಣಸು, ನಾವೇ ಮಿಲ್ಲಿನಿಂದ ಹುಡಿ ಮಾಡಿ ತಂದದ್ದು. ಇದು ಕುಮಟೆ ಮೆಣಸು ಮತ್ತು ಖಾರದ ಮೆಣಸು ಕೂಡ ಮಿಕ್ಸ್ ಆಗಿರುವಂಥದ್ದು. ಇದೊಂದು ಇದರಲ್ಲಿ ಹೀಗೆ ಎರಡು ಸ್ಪೂನ್ ಹಾಕಬೇಕು, ಇಷ್ಟು ದೊಡ್ಡ ಸ್ಪೂನಿನಲ್ಲಿ. ಹೆಚ್ಚು ಖಾರ ಏನಿಲ್ಲ. ನೀವು ಖಾರದ ಮೆಣಸು ಹಾಕಿದರೆ ತುಂಬ ಖಾರ ಆಗಿತ್ತು, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕಷ್ಟ. ಆಗ ಎರಡು ಸೇರಿ ಮಿಕ್ಸ್ ಆಗಿರುವಂಥ ಮೆಣಸಿನ ಹುಡಿಯನ್ನು ಹಾಕಿ. ಇನ್ನು ನಾವು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ. ಈಗ ನಾವು ಉಪ್ಪಿನಕಾಯಿ ಮಾಡೋದೇ ಹೇಗೆ ಅಂತ ನೋಡುವ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಾಕುವ.
ತೆಂಗಿನೆಣ್ಣೆ ಇಷ್ಟು ಸಾಕು. ಈಗ ಹಾಕಿದರೆ ಸಾಸಿವೆ ಹಾಕ್ತಾ ಇದ್ದೇನೆ. ಇಷ್ಟು ಸಾಕು. ಸಾಸಿವೆ ಪಟ ಪಟ ಹೊಡಿತಾ ಉಂಟು. ಈಗ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾದರೆ ಅದು ಕರ್ಚಿ ಹೋಗಿತ್ತು. ಇನ್ನು ನಾವು ಇದಕ್ಕೆ ಕೊಯ್ದಿಟ್ಟ ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ ಎಲ್ಲ ಹಾಕುವ. ಬೇನೆ ಸೊಪ್ಪೆಲ್ಲ ಹಾಕುವ. ಹಾಕಿ ಚೆನ್ನಾಗಿ ಮಗಚಿಕೊಂಡಿರುವ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು. ಫ್ರೈ ಆಗ್ತಾ ಬಂತು, ಇಷ್ಟಾದರೆ ಸಾಕು. ನಿಮಗೆ ಸ್ವಲ್ಪ ಹಳದಿ ಹಾಕುವ, ಕಾಲು ಟೀ ಸ್ಪೂನ್. ಹಳದಿ ಸ್ವಲ್ಪ ಫ್ರೈ ಆಗಲಿ. ಇನ್ನು ಮೆಂತ್ಯ ಹಾಕುವ. ಮೆಂತ್ಯ ಒಂದು ಇಷ್ಟು ಹಾಕುವ, ಮುಕ್ಕಾಲು ಸ್ಪೂನ್ ಅಷ್ಟು. ತುಂಬ ಹಾಕಿದರೆ ಕಹಿ ಆಗುತ್ತೆ. ಮೆಂತ್ಯ ಎಲ್ಲ ಹಾಕಿದಾಗ ಒಳ್ಳೆ ಪರಿಮಳ ಬರ್ತಾ ಉಂಟು. ಮೆಂತ್ಯ ಕೂಡ ಒಳ್ಳೆ ಫ್ರೈ ಆಗಲಿ. ಮೆಣಸಿನ ಹುಡಿ ಹಾಕುವ. ಮೆಣಸಿನ ಹುಡಿ ಎರಡು ಸ್ಪೂನ್ ಹಾಕ್ತೇನೆ. ಟೀ ಸ್ಪೂನ್ ಅಲ್ಲ, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ. ಮೆಣಸು ಸ್ವಲ್ಪ ಫ್ರೈ ಆಗಿದೆ. ಇದೀಗ ಹಿಂಗು ಇಷ್ಟು ಬೇಕು. ಇದನ್ನು ಸ್ವಲ್ಪ ನೀರಲ್ಲಿ ಕರಗಿಸುವ. ಇದೀಗ ಹಿಂಗಿನ ನೀರು ಹಾಕ್ತಾ ಇದ್ದೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ. ಹೀಗೆ ಆಗಿದೆ. ಇನ್ನು ಸ್ವಲ್ಪ ನೀರು ಹಾಕುವ. ಹಿಂಗೆ ಇದು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕುಂಟು ಈಗ. ಆಗ ಮಾವಿನಕಾಯಿಗೆ ನಾವು ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಬೇಕಾದರೆ ನೀವು ನೋಡಿ ಹಾಕ್ಬೋದು ಬೇಕಿದ್ರೆ. ಮತ್ತೆ ಸ್ವಲ್ಪ ಕಳೆದು ಸ್ವಲ್ಪ ಚಂದ ಕುದಿ ಬರಲಿ. ಈಗ ನೋಡಿ ಕುದಿ ಬರ್ತಾ ಉಂಟು. ಈಗ ಫ್ಲೇಮ್ ಆಫ್ ಮಾಡಿದ್ದೇನೆ. ಇನ್ನು ಈಗ ಆಗ ಕಟ್ ಮಾಡಿಟ್ಟಂತ ಮಾವಿನಕಾಯಿ ಪೀಸನ್ನು ಹಾಕುವ. ಚೆನ್ನಾಗಿ ಮಗಚುವ. ಆಗ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇವಲ್ಲ, ಈಗ ಇದಕ್ಕೆ ಸಹ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇವೆ. ಆಗ ಸರಿ ಆಗಿರ್ಬೋದು, ಬೇಕು ಅಂದರೆ ಹಾಕ್ಕೊಳ್ಬೋದು. ನಿಮಗೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಇನ್ನು ಹೀಗೆ ಇದನ್ನು ಒಂದು ಗಂಟೆ ಕಾಲ ಬಿಡುವ. ಫ್ಲೇಮೆಲ್ಲ ಬೆಂಕಿಯೆಲ್ಲ ನಾವು ಆಫ್ ಮಾಡಿದ್ದೇವೆ ಆಗಲೇ. ಈಗ ಇದು ಉಪ್ಪು ಮೆಣಸೆಲ್ಲ ಈ ಪೀಸಿಗೆ, ಮಾವಿನಕಾಯಿ ಪೀಸಿಗೆ ಹಿಡೀಲಿ. ಇದು ಒಂದು ಗಂಟೆ ಕಳೆದು ನೋಡುವಾಗ ಒಳ್ಳೆ ಉಪ್ಪೆಲ್ಲ ಹಿಡ್ದಿರ್ಬೋದು.
ಒಂದು ಗಂಟೆ ಕಳೆದ ಕೂಡಲೇ ನಿಮಗೆ ಸರ್ವ್ ಮಾಡ್ಬೋದು. ಮತ್ತು ಇದೀಗ ನಾವು ಇದಕ್ಕೆ ವಿನೆಗರ್ ಏನೇ ಹಾಕಲಿಲ್ಲ, ಆದ ಕಾರಣ ಇದು ಒಂದು ದಿನ ರೂಮ್ ಟೆಂಪರೇಚರಲ್ಲಿ ಇಟ್ಟು ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು, ಇಲ್ಲಾದರೆ ಹಾಳಾಗಿ ಹೋಗಿತ್ತು. ಒಂದು ದಿನ ಹೊರಗಡೆ ಇಡ್ಬೋದು. ಇದು ಉಪ್ಪಿನಕಾಯಿ ಆಗಿಂದಾಗ ಮಾಡಿ ಸರ್ವ್ ಮಾಡುವಂಥದ್ದು, ತುಂಬ ಹೊತ್ತು ಒಂದು ದಿನ ಇಡಬೇಕು ಅಂತೇನಿಲ್ಲ, ಉಪ್ಪೆಲ್ಲ ಹಾಕಿ ಇಡಬೇಕು ಅಂತೇನಿಲ್ಲ, ಒಂದು ದಿನ ಕಳೆದು ಇದು ಫ್ರಿಜ್ಜಲ್ಲಿ ಇಟ್ಟುಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಫ್ರೆಶ್ ಬೆಂಗಲ್ ಸಿಕ್ಕಿದರೆ ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಕಾಣುವ, ಬಾಯ್.